ಸಿಸಿಫಸ್ ಅನ್ನೋ ಒಬ್ಬ ಗ್ರೀಕ್ ರಾಜಂದು ತುಂಬಾ ಇಂಟ್ರೆಸ್ಟಿಂಗ್ ಕತೆ. ಅವನ್ ತನ್ನ ಬುದ್ಧಿನೆಲ್ಲ ಉಪಯೋಗಿಸಿ ಏನೇನೋ ಪಿತೂರಿ ಮಾಡಿ ಮೂರ್ನಾಲ್ಕು ಬಾರಿ ಸಾವಿನ ಕೈಯಿಂದಾನೆ ತಪ್ಪಿಸ್ಕೊಳ್ತಾನೆ. ಅದಕ್ಕೆ ಅವನಿಗೆ ಬಹಳ ವಿಚಿತ್ರವಾದ ಶಿಕ್ಷೆ ಸಿಗುತ್ತೆ. ಒಂದು ದೊಡ್ಡ ಬಂಡೆನ ಬೆಟ್ಟದ ಮೇಲೆ ಉರುಳಿಸ್ಕೊಂಡು ಹೋಗಿ ಅಲ್ಲಿ ಅದನ್ನ ನಿಲ್ಲಿಸ್ಬೇಕು ಅಂತ. ಆದ್ರೆ ಸಿಸಿಫಸ್ ಎಷ್ಟೇ ಕಷ್ಟಪಟ್ರು ಸಹ ಆ ಬಂಡೆ ಮತ್ತೆ ಮತ್ತೆ ಕೆಳಕ್ಕೆ ಉರುಳ್ಕೊಂಡು ಬರ್ತಾನೆ ಇರುತ್ತೆ. ಮೇಲಕ್ಕೆ ಹೋಗೋದು, ಕೆಳಕ್ಕೆ ಉರುಳೋದು, ಪುನಃ ಮೇಲಕ್ಕೆ ಹೋಗೋದು,